ಬಿಸ್ನೆಸ್ ಟ್ರಿಪ್ಗೆ ಅಂತ ಪ್ರತಿ ಬಾರಿ ಬೇರೆ ಬೇರೆ ಊರಿಗೆ ತೆರಳ್ತಾ ಇದ್ದ ಪತಿ ಪತಿ ಇಲ್ಲದ ವೇಳೆಯಲ್ಲಿ ಮಹಿಳೆಯೋರ್ವಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವ ಘಟನೆ ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿದೆ. August 15 ರಾತ್ರಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪೈಪ್ ಮೂಲಕ ಮೊದಲ ಮಹಡಿ ಹತ್ತಿ ಹೋಗಿದ್ದ ಕಿರಾತಕ ಫ್ಲಾಟ್ನಲ್ಲಿ ಮಕ್ಕಳೊಂದಿಗೆ ಮಲಗಿದ್ದ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಪಾನಮತ್ತನಾಗಿದ್ದ ಕಾಮುಕ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಈ ವೇಳೆ ಕಾಮುಕನಿಂದ ತಪ್ಪಿಸಿಕೊಳ್ಳಲು ಮಹಿಳೆ ಕಿರುಚಿಕೊಂಡದ್ರಿಂದ ಕಾಮುಕ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು ಸ್ಥಳೀಯರು ಆತನನ್ನ ಹಿಡಿದಿದ್ದಾರೆ. ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪಿ ಅಸ್ಸಾಂ ಮೂಲದ ಪ್ರಸೋನ್ಜಿತ್ ಪಾಲ್ ಹಾಗೂ ಆತನಿಗೆ ಸಹಕರಿಸಿದ ಅಪಾರ್ಟ್ಮೆಂಟ್ನ ಸೆಕ್ಯುರಿಟಿ ಗಾರ್ಡ್ ಒರಿಸ್ಸಾ ಮೂಲದ ಮಿಥುನ್ ಮಹೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ HSR ಲೇಔಟ್ನ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ವಿಷ್ಣು ಪ್ರಸಾದ್, ಮನೆ ಒಳಗೆ ಮಲಗಿದ್ರು ಕೂಡ ಹೆಣ್ಮಕ್ಳು ಸೇಫ್ ಅಲ್ಲ ಬೆಂಗಳೂರಿನಲ್ಲಿ ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟಾಕುತ್ತೆ ಪ್ರಕರಣ. ಏನಿದೆ ಡೀಟೇಲ್ಸ್ ಈ ಬಗ್ಗೆ? ನಿಜಕ್ಕೂ ಇದೊಂದು ರೀತಿ ವಿಚಿತ್ರ ಘಟನೆ ಅಂತ ಹೇಳ್ಬಹುದು. ಕಳೆದ August 15 ರಾತ್ರಿ ಈ ಘಟನೆ ನಡೆದ್ರು ಅಂತದ್ದು. ಸುಮಾರು 1:30 ವೇಳೆಯಲ್ಲಿ ಮನೆಗೆ ಬಂದಂತಹ ಈ ದುಷ್ಕರ್ಮಿ ಈ ರೀತಿ ಕೃತ್ಯವನ್ನು ಎಸಗಿರುವಂತದ್ದು. ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಬೂರ್ನಲ್ಲಿರುವ ಒಂದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಲ್ಲಿ ಮಹಿಳೆ ತನ್ನ ಪತಿ ಏನೋ ಬಿಸ್ನೆಸ್ ಟ್ರಿಪ್ ಮೇಲೆ ಹೊರಗಡೆ ಹೋದಂತ ಸಂದರ್ಭದಲ್ಲಿ ತನ್ನ ಇಬ್ಬರು ಮಕ್ಕಳ ಜೊತೆ ಆಕೆ ಮಲಗಿರ್ತಾಳೆ. ಈ ಸಂದರ್ಭದಲ್ಲಿ ಆಕೆ ಫಸ್ಟ್ ಫ್ಲೋರ್ಗೆ ಕಿಟಕಿ ಮೂಲಕ ಒಳಪ್ರವೇಶ ಮಾಡಿದಂತಹ ಈ ದುಷ್ಕರ್ಮಿ ಆಕೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವಂತದ್ದು. ಈ ಸಂದರ್ಭದಲ್ಲಿ ಆಕೆ ಕಿರುಚಾಡಿದಳೆ. ತಕ್ಷಣ ಅಲ್ಲಿಂದ ಆರೋಪಿ ಅಲ್ಲಿಂದ ನಗ್ದು ಓಡುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ಇದೇ ವೇಳೆ ಅಕ್ಕಪಕ್ಕ ಮನೆಯವರು ಹೊರಬಂದಂತವರು ಆರೋಪಿಯನ್ನ ಹಿಡಿಯುವಲ್ಲಿ ಕೂಡ ಯಶಸ್ವಿಯಾಗಿರುವಂತದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಈತ ರಾತ್ರಿ 1:30 ಬೆಳಗ್ಗೆ ಆ ಅಪಾರ್ಟ್ಮೆಂಟ್ ನ ಕಾಂಪೌಂಡ್ ನಗ್ದು ಒಳಪ್ರವೇಶ ಮಾಡ್ತಾನೆ. ಅದಾದ ಬಳಿಕ ಒಳಗೋದಂತವನು ಮೊದಲು ಅಲ್ಲಿರುವಂತಹ ಗ್ರೌಂಡ್ ಫ್ಲೋರ್ ನಲ್ಲಿರುವಂತಹ ಒಂದು ಮನೆಯನ್ನ ಕದ ತಟ್ಟಿ ಅಲ್ಲಿ ನೀರನ್ನ ಇಟ್ಕೊಂಡು ಸಹಿತ ಕುಡಿಯುತ್ತಾನೆ. ಈ ವೇಳೆಯಲ್ಲಿ ಅವರು ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋ ಯಾರೋ ವ್ಯಕ್ತಿ ಇರ್ಬೋದು ಅಂತೇಳಿ ಅವರು ಸಹಿತ ಅದನ್ನ ಸೂಕ್ಷ್ಮವಾಗಿ ಗಮನಿಸುದಿಲ್ಲ. ಅದಾದ ಬಳಿಕ ಆದ ಮೊದಲನೇ ಫ್ಲೋರ್ಗೆ ಹೋಗಿ ಕಿಟಕಿಯ ಒಂದು ಸ್ಲೈಡಿಂಗ್ ಡೋರ್ ಕಿಟಕಿ ಏನಿರುತ್ತೆ ಆ ಕಿಟಕಿಯನ್ನು ತೆಗೆದು ಅವರ ಬೆಡ್ರೂಮ್ಗೆ ನೇರವಾಗಿ ಒಳಗೋಗಿ ಈ ರೀತಿ ಕೃತ್ಯವನ್ನು ಎಸಗಿರುವಂತದ್ದು. ಈ ಸದ್ಯ ಸಂಬಂಧಪಟ್ಟಂತೆ ಪತಿ ಏನ್ ಬಿಸ್ನೆಸ್ ಟ್ರಿಪ್ ಮುಗಿಸಿಕೊಂಡು ವಾಪಸ್ ಬಂದಂತಹ ವೇಳೆಯಲ್ಲಿ ಈಗ ಪೊಲೀಸರಿಗೆ ಅವರು ದೂರು ಕೊಟ್ಟಿರುವಂತದ್ದು. ಅಂದೇ ಅದನ್ನ ಹಿಡಿದು ಪೊಲೀಸರಿಗೆ ವಶಕ್ಕೆ ಕೊಟ್ಟಿದ್ದಂತಹ ಸ್ಥಳೀಯರು ಈ ವಿಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡಿರುವಂತದ್ದು. ಈಗ ಮೂಲತಃ ಅಸ್ಸಾಂ ಮೂಲವನ್ನು ಅಂತೇಳಿ ಈಗ ಸದ್ಯ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಬೆಂಗಳೂರಿನ HSR ಲೇಔಟ್ ನ ಇಬ್ಲೂರು ಬಳಿಯಲ್ಲಿರುವಂತಹ ಒಂದು ಬಕಾಸುರ ಹೋಟೆಲ್ ನಲ್ಲಿ ಈಗ ಏನು ನೌಕರನಾಗಿ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಪ್ರಕರಣಕ್ಕೆ ಇನ್ನೊಬ್ಬ ಆರೋಪಿಯನ್ನು ಸಹಿತ ಬಂದಿದ್ದಾರೆ, ಅಥವಾ ಮಿಥುನ್ ನಾಯಕ್ ಅಂತ ಹೇಳಿ. ಈತ ಅಪಾರ್ಟ್ಮೆಂಟ್ ನಲ್ಲಿ ಏನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಮಾಡುವಂತ ಈತನಿಗೆ ಈತಂತದ್ದು ಈತನ ಕುಮ್ಮಕ್ಕಿನಿಂದಲೇ ಈತ ಅಪಾರ್ಟ್ಮೆಂಟ್ ಒಳಗೆ ಪ್ರವೇಶ ಮಾಡಿರ್ಬೋದು ಅನ್ನೋ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಇವರಿಬ್ಬರು ಪರಿಚಯಸ್ಥರು ಮತ್ತೆ ಈ ರೀತಿ ಕೃತ್ಯಕ್ಕೆ ಇವನು ಸಹಿತ ಸಾಥ್ ಕೊಟ್ಟಿದ್ದೇನೆ ಅನ್ನೋ ಒಂದು ಪ್ರಕರಣ ಹೀಗೆ ಮಾಹಿತಿ ಲಭ್ಯವಾಗಿತ್ತು. ಈ ಬೆನ್ನಲ್ಲಿ ಈಗ ಆರೋಪಿ ವಿರುದ್ಧ ಈಗ ಲೈಂಗಿಕ ದೌರ್ಜನ್ಯ ಹಾಗೂ ಹಲ್ಲೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ HSR ಲೇಔಟ್ ಪೊಲೀಸರು ಆರೋಪಿಗಳನ್ನ ಈಗ ಜೈಲಿ ಕಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸ್ಮಿತಾ, ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.